ಇವಾಗ ರಿಗ್ರೆಟ್ ಮಾಡ್ಕೋತಿದ್ದೀನಿ, ಅವಾಗ ಚೀಟಿ ಹಿಡ್ಕೊಂಡು ಪಾಸ್ ಆಗ್ಬಿಟ್ಟೆ ಸೋಷಿಯಲ್. ಎಷ್ಟು ಬುಕ್ ಬಲಗೆ ರೇಖೆ ಹಸ್ತ ರೇಖೆ 9 ವರ್ಷ ಆಗಿದೆ, ರೇಖೆ ಮಾಸ್ಟರ್ ಆಗಿಲ್ಲ, ಹಾಗೆ ರೇಖೆ ಉಳ್ಕೊಂಡಿದೆ. ಕಡೆ ಮೂಲೆ ಕಡೆ ಪಂಕ ನೃತ್ಯ, ಪಂಕ ಬರುತ್ತೆ ಹ್ಯಾಂಡ್ ಫ್ಯಾನ್ ಪಂಕ ನೃತ್ಯ ಅಂತ. ಈಗೆಲ್ಲ ಫುಡ್ ಚೈನ್ ಬರುತ್ತೆ, ಆಹಾರ ಸರಪಡೆ, ಒಂದು ತಿಂಡಿ ಒಂದು ಬದುಕಬೇಕು. ಅದಕ್ಕೆ ಹೇಳ್ತಾರೆ ಜೀವೋ ಜೀವಸ್ಯ ಜೀವನಂ ಅಂತ. ನೋಡಿ ಇಲ್ಲಿ ಕಪ್ಪೆ ನಾವು ಅವನ್ನು ಮುಂಗಿಸಿ ಸಿಂಹ ಶರ್ಬ ಗಂಡು ಬೇರುಡ ಫುಡ್ ಚೈನ್ ನೋಡಿ. ಒಬ್ಬ ಋಷಿ ಬಹಳ ಆಶ್ಚರ್ಯ ಆಗಿದ್ದೆ ಪ್ರಕೃತಿ ಸಮತೋಲನ, ಸಸ್ಯಹಾರಿ ಮಾಂಸಹಾರಿ ಯಾವ ಜಾಸ್ತಿ ಇರೋ ಕಷ್ಟನೇ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಂಕುಶ್ ಭೋಗಿಮನೆ. ಇವತ್ತು 3ನೇ ದಿನ ಚಿಕ್ಕಮಗಳೂರಲ್ಲಿ. ಇವಾಗ ದೇವರ ಮನೆ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಎತ್ತಿನ ಭುಜಕ್ಕೆ ಹೋಗಿದ್ವಿ ಇದಕ್ಕಿಂತ ಮುಂಚೆ, ಅಲ್ಲಿ ಕ್ಲೋಸ್ ಆಗಿದೆ, ಯಾರನ್ನೂ ಬಿಡ್ತಾ ಇಲ್ಲ. ರೆಸಾರ್ಟಿಂದ ಚೆಕ್ಔಟ್ ಮಾಡಿಕೊಂಡು ಡೈರೆಕ್ಟಾಗಿ ಬಂದಿದ್ದೀವಿ ಆಚೆ. ಇಲ್ಲಿಂದ ಮುಗಿಸ್ಕೊಂಡು ಬೇಲೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಎಲ್ರಿಗೂ ಬೇಲೂರು ಚೆನ್ನಕೇಶವ ದೇವಸ್ಥಾನಕ್ಕೆ ಸ್ವಾಗತ. ನಾನು ಆ್ಯಕ್ಚುಲಿ ಇಲ್ಲಿಗೆ 2 ಸತಿ ಮುಂಚೆ ಬಂದಿದ್ದೀನಿ, ಬಟ್ ಇದ್ರದ್ದು ಹಿಸ್ಟ್ರಿ ಆಮೇಲೆ ಇಲ್ಲಿರೋ ಸ್ಕಲ್ಪ್ಚರ್ಸ್ ಬಗ್ಗೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡಿಲ್ಲ. ಈ ಸತಿ ಒಬ್ಬರು ಗೈಡ್ ಜೊತೆ ನೀಟಾಗಿ ತಿಳ್ಕೊತೀನಿ, ನೋಡೋಣ ಬನ್ನಿ. ಬಟ್ ಇಲ್ಲಿ ವಿಷ್ಣು ದೇವಸ್ಥಾನ, ಅದಕ್ಕೆ ಚೆನ್ನಕೇಶವ ಅಂತ ಕರೀತಾರೆ. ಅಂದರೆ ಚೆನ್ನಾದ್ರೆ ಸುಂದರವಾದನು, ಕೇಶವ ಹೆಸರು ಚೆನ್ನಕೇಶವ. ಒಳಗಿರೋ ವಿಗ್ರಹ ಇಲ್ಲಿ ಪುರುಷ ವಿಗ್ರಹ, ಆದರೂ ಅಲಂಕಾರ ಮಾಡಬೇಕಾದ್ರೆ ಹೆಣ್ಣಿನ ಥರ ಮಾಡ್ತಾರೆ. ಅಂದರೆ ಕಾರಣ ಯಾಕೆ ಅಂದರೆ ಪುರಾಣದಲ್ಲಿ ವಿಷ್ಣು ಭಸ್ಮಾಸುರಾಕ್ಷ ಸಂಹಾರ ಮಾಡಿದ್ದ, ಸಂಹಾರ ಬೇಕಾದ್ರೆ ಮೋಹಿನಿಯರು ತಗೊಂಡಿದ್ದ, ಆ ಕಾರಣ ಹೆಣ್ಣಿನ ಥರ ಮಾಡ್ತಾರೆ, ಮೂಗ್ಬಟ್ಟು ಹಾಕ್ತಾರೆ, ಓಲೆ ಹಾಕ್ತಾರೆ, ಸೀರೆಗೆ ಅಲಂಕಾರ ಮಾಡ್ತಾರೆ. ತೋರಿಸಿ ನೋಡಿದರೆ ಅದೃಷ್ಟು ತೋರಿಸಿ ಗೊತ್ತಾಗ್ತದೆ. ಸೊ ದೇವಸ್ಥಾನ ಕಟ್ಟಿ 905 ವರ್ಷ ಆಗಿದೆ. ಇದನ್ನು ಕಟ್ಟಕ್ಕೆ ಅವರು ತೆಗೆದುಕೊಂಡಂಥವಧಿ 103 ವರ್ಷ. 103 ವರ್ಷ ಕೆಲಸ ಮಾಡಿದೆ. ಇದನ್ನು ವಿಷ್ಣುವರ್ಧನ ಮಹಾರಾಜ ಕಟ್ಟಿಸ್ತಾನೆ. 1117 ಕೆಲಸ ಪ್ರಾರಂಭವಾದ ಮುಕ್ತಾಯವಾಗೋದು ಅವನ ಮೊಮ್ಮಗ ವೀರಬಲ್ಲಾಳನ ಕಾಲಕ್ಕೆ ಮುಕ್ತಾಯವಾಗುತ್ತೆ. 1220 ಅಂದರೆ ಅಪ್ಪ ಮಗ ಮೊಮ್ಮಗ 3 ತಲೆಮ ಕೆಲಸ ಮಾಡಿದರು. ವಿಷ್ಣುವರ್ಧನ ಚೋಳರನ್ನು ಸೋಲಿಸಿ ತಲಕಡನ್ನು ಗೆಲ್ತಾನೆ. ಗೆದ್ದ ನೆನಪಿಗೋಸ್ಕರ ವಿಗ್ರಹ ಸ್ಥಾಪಿಸಿದ. ಮೂಲ ಹೆಸರು ವಿಜಯನಾರಾಯಣ ಅಂತ, ಜನಕರೇ ಚೆನ್ನಕೇಶವ ಅಂತ. ಈ ಕಲ್ಲು ಬಳಕದ ಕಲ್ಲು, ಶ್ರವಣ ಕಲ್ಲು ಮೆತ್ತಿಗೆ ನಂತರ ಕಾಲಕ್ರಮಣ ಗಟ್ಟಿ. ಕಲ್ಲನ್ನು ಕೆಲವನ್ನು ಇಲ್ಲಿ ತರ್ತಾರೆ, ಕೆಲವು ಕಲ್ಲನ್ನು ಇವತ್ತು ತುಮಕೂರು ಡಿಸ್ಟಿಕ್ಕು ತುರುವೇಕರ ತಾಲೂಕು ಕಡೇಳಿ ಗುಡ್ಡ ಅಂತಾರೆ, ಅಲ್ಲಿ ಕಲ್ಲು ತರ್ತಾರೆ. ಇವರು ಕಾಲಮಾನ 10 ರಿಂದ 14 ಶತಮಾನ. ಸೊ ಇವರು 330 ವರ್ಷ ರಾಜ್ಯ ಮಾಡೋದು ಕರ್ನಾಟಕದಲ್ಲಿ ವಹಿಸಳರು. ಆ ಸಂದರ್ಭ ಇವರು 92 ದಿವಸ ಕಟ್ತಾರೆ. ಅದರಲ್ಲಿ ಮುಖ್ಯವಾದ ಅಂದರೆ ಬೇಲೂರು, ಹಳೇಬೀಡು ಮತ್ತು ಸೋಮನಾಥ ಮತ್ತು ಮೈಸೂರು ಅಂತ. ನೋಡಿ ಬೇಲೂರು ಭಾಳ ಫೇಮಸ್ಸು ಶಿಲಾಬಾಲಕಿಯರು, ಇವಾಗ ಕೇಳಿದ್ರೆ ಬೇಲೂರ ಶಿಲಾಬಾಲಕಿಯರು. ಆದರೆ ಹಳೇಬೀಡುಗರು ಕತೆ ಜಾಸ್ತಿ, ಅವತಾರಗಳು ವಿಷ್ಣು ಅವತಾರ ಶಿವನ ಅವತಾರ ಹಳೇಬೀಡು. ಆದರೆ ಹಳೇಬೀಡು ವಯಸ್ಸು ರಾಜ್ಯನೇ ಆಗಿರುತ್ತೆ. ಆ ರಾಜ್ಯನ 2 ಬಾರಿ ಮಲ್ಲಿಕಪುರ ದಾಳಿ ಆಗುತ್ತೆ. ಆ ದಾಳಿಗೆ ಸಿಕ್ಕಿ ಊರು ಅರಮನೆ ಹಾಳಾಗೋದಾಗ ಹಾಳಾದ ಬೀಡು ಹಳೇಬೀಡು ಆಗುತ್ತೆ. ಅದಕ್ಕೆ ದ್ವಾರ ಸಮುದ್ರ ಅಂತ ಕರೀತಾರೆ. ಆದರೆ ಅವತ್ತಿನ ಜನ ಇಲ್ಲೇನು ಮಾಡ್ತಾರೆ ಅಂದರೆ ದೇವಸ್ಥಾನ ಫುಲ್ ಮರಳಲ್ಲಿ ಮುಚ್ಚಿದ್ರು ಅಂತ ಹೇಳ್ತಾರೆ. ಅವ್ರು ಬರ್ತಾರೆ ನೋಡ್ತಾರೆ ಇದು ಮರಳು ಗುಡ್ಡೆ ಅಂತ ಬಿಟ್ಟು ಹೊರಟು ಹೋಗ್ತಾರೆ, ಹತ್ರ ಮರಳು ತೆಗಿತಾರೆ. ಒಂದು 50 ವರ್ಷಕ್ಕೆ 100 ರಕ್ಷಣೆ ಎಲ್ಲ ನೋಡಿ ಮುಂಬೈ ಗ್ಯಾಪ್ ಕಟ್ಟಿದ್ದಲ್ಲ, ಸಣ್ಣ ಸಣ್ಣ ವಿಗ್ರಹ 85 ವಿಗ್ರಹ ಅವತ್ತಿನ ಕಾಲದಲ್ಲಿ ಕಳ್ತನ ಆಗಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಗ್ಯಾಪ್ ಇದೆಯಲ್ಲ ಕಳ್ತನ ಆಗಿರೋದು, ಕೆಲವೆಲ್ಲ ಹಾಳಾಗಿರ್ತಕ್ಕಂಥ ರಕ್ಷಣೆಯಲ್ಲಿ ಕಾಲದಲ್ಲಿ. ಇವರೇ ಬೇರೆ ಶಿಲಾಬಾಲಕ್ಯರು, ಒಟ್ಟು 42, ಒಳಗೆ 4 ವರ್ಡ್ 38 ಶಿಲಾಬಾಲಕ್ಯರು. ಇದರಲ್ಲಿ ಇದು ಗುರು ಶಿಷ್ಯರ ನೃತ್ಯ ಅಂತ ಇರುತ್ತಲ್ಲ, ಗುರುಗಳು ಹೇಳಿದಾಗೆ ಶಿಷ್ಯರು ಕೇಳಲ್ಲ ಅನ್ನೋದು ತೋರಿಸ್ತಕ್ಕಂಥದ್ದು. ನೋಡಿ ಗುರುಗಳು ಯಾವ ಥರ ಕೈ ತೋರಿಸಿ ಹೇಳ್ಕೊಟ್ರೆ ಆ ಶಿಷ್ಯ ಥರ ಮಾಡ್ತಾರೆ. ನೋಡಿ ಗುರುಗೆ ತಿರುಮಂತ್ರ ಅಂತ ಹೇಳ್ತಾರೆ. ಇಲ್ಲಿ ಅನಂತ ಪದ್ಮನಾಭ, ಅನಂತ ಶಯನ, ಶೇಷ ಶಯನ, ವಿಷ್ಣಾವಿ ಮಲ್ಕೊಂಡಿದ್ದಾನೆ, ಒಟ್ಟೊಳಗೆ ಬ್ರಹ್ಮ ಹುಟ್ಟದಾನೆ, ಬ್ರಹ್ಮ ಹುಟ್ಟದ ಒಕ್ಕಲದಲ್ಲಿ. ಹಾಗಾಗ ಅವನಿಗೆ ನಾಭಿ, ಹೌದೌದು, ಈ ಕೈ ಆಗಿದೆ ನೋಡಿ, ಈ ಕೈ ಆಗಿದೆ ನೋಡಿ, ಅದೇ ಗುರು ತಿರುಮಂತ್ರ ಅಂತ ಹೇಳ್ತಾರ. ತಿರುಮಂತ್ರ, ಹಾಂ, ತಿರುಮಂತ್ರ ಮಾಡ್ತಾರೆ. ಓಕೆ ಓಕೆ ಸರ್. ಈಗ ಜ್ಯೋತಿಷ್ ಹೇಳ್ತಾರೆ ಬಹುಶಃ ಎಡಗೆಯಲ್ಲಿ ಬುಕ್ ಇದೆ ನೋಡಿ, ಎಡಗೆಯಲ್ಲಿ ಬುಕ್ಕು ಬಲಗೆ ರೇಖೆ ಹಸ್ತ ರೇಖೆ 9 ವರ್ಷ ಆಗಿದೆ, ರೇಖೆ ಮಾಸ್ ಹೋಗಿಲ್ಲ, ಹಾಗೆ ರೇಖೆ ಉಳ್ಕೊಂಡಿದೆ. ಕಡೆ ಮೂಲೆ ಕಡೆ ಪಂಕ ನೃತ್ಯ, ಪಂಕ ಬರೋದು ಹ್ಯಾಂಡ್ ಫ್ಯಾನ್ ಪಂಕ ನೃತ್ಯ ಅಂತ. ಈಗೆಲ್ಲ ಫುಡ್ ಚೈನ್ ಬರುತ್ತೆ, ಆಹಾರ ಸರಪಡೆ, ಒಂದು ತಿಂಡಿ ಒಂದು ಬದುಕಬೇಕು.
ಅದಕ್ಕೆ ಹೇಳ್ತಾರೆ ಜೀವೋ ಜೀವಸ್ಯ ಜೀವನಂ ಅಂತ. ನೋಡಿ ಇಲ್ಲಿ ಕಪ್ಪೆ ನಾವು ಅವನ್ನ ಮುಗಿಸಿ ಸಿಂಹ ಶರ್ಭ ಗಂಡು ಬೇರುಡ ಪುಡ್ಕೈ ನೋಡಿ. ಒಬ್ಬ ಋಷಿ ಬಹಳ ಆಶ್ಚರ್ಯ ಆಗಿದ್ದು ಪ್ರಕೃತಿ ಸಮತೋಲನ ಸಸ್ಯಾರಿ ಮಾಂಸರಿ ಯಾವ ಜಾಸ್ತಿ ಕಷ್ಟನೇ. ನಾಗ ವೀಣ ಆ ವೀಣೆ ಮೂತಿ ಯಾವಂತಂದ್ರೆ ಅದಕ್ಕೆ ನಾಗವೀಣ ಅಂತ ಕರೀತಾರೆ. ಅದರ ಪಕ್ಕ ಅಭಿಮಾನಿ ನೋಡಿ, ಅವಳ ಮುಖದಲ್ಲಿ ಅಹಂ ಇದೆ, ಗರ್ವ ನೋಡಿ. ನಾನೇ ತುಂಬಾ ಸುಂದರಿ ಬಂದಷ್ಟು ಯಾರು ಇಲ್ಲ ಅಹಂ ಅಂದ್ರೆ ಈಗ ಆಟಿಟ್ಯೂಡ್ಸ್ ಅದನ್ನ ಸಿಂಬಲ್ ತೋರಿಸ್ಬೇಕು. ಹೇಗೆ ಅಂದ್ರೆ ಇತರ ಸಿಂಬಲ್ ಬರ್ತಾ ಒಬ್ಬ ಹೇಳ್ತಾನ ನಾನು ಸೂಪರ್ ಅಂತ. ಆ ಸಿಂಬಲ್ ಕಾಣ್ತಾ ನೋಡಿ ಪಡೆಯಲಿ, ನಾನೇ ಸೂಪರ್ ಡ್ಯಾನ್ಸರ್. ಹೌದು ಸರ್, ಸೂಪರ್ ಇದೆ ನೋಡಿ. ಉಗ್ರದ ಕಡೆ ವಿಷಯ ಪಡ್ಕೊತೀನಿ ನೋಡಿ ನೋಡಿ. ಹನ್ನೆರಡು ಶತಮಾನದಲ್ಲಿ ಉಗ್ರು ಬೆಳೆಸೋ ಪದ್ಧತಿ ಕೂಡ ಇಲ್ಲ, ವಿಷಯ ಪಡ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ ಕೊಳ್ಳೋರು ನುಡಿಸ್ತಾಳೆ, ಆದರೆ ಕೈಲಿ ಕೊಳ್ಳೋಲಿ ಇಲ್ಲ, ಜಸ್ಟ್ ಆ್ಯಕ್ಷನ್ ಮಾತ್ರ. ಯಾಕೆಂದರೆ ಭರತನಾಟ್ಯ ಮಾಡಬೇಕು ಕೈಯಲ್ಲಿ ಯಾವುದು ವಸ್ತುಗಳು ಇರಲ್ಲ, ಅವರು ಹಾವಭಾವಕ್ಕೆ. ಅದಕ್ಕೆ ಹೇಳೋದು ಭರತ ನಾಟ್ಯ. ಭರತ ಅಂದರೆ ಭಾವ ರಾಗ ತಾಳ, ಈ ಮೂರು ಸಮ್ಮಿಲನ ನಾಟ್ಯ ಭರತ ನಾಟ್ಯ ಅಂತ. ಆ ಕೈ ಬೆರಳನ್ನು ಎಚ್ಚರಿಕೆ ತರ ಮಾಡಿದೆ ನೋಡಿ. ಕೈ ಬೆರಳು, ಕೈಗಾಕಿರೋ ಕುಂಗುರ, ಕಿವಿ ರಿಂಗು, ಬೆಂಡು, ಓಲೆ, ತಲೆಯ ತುರುಬು, ನವಿಲ ಬಾಲ ಬರುತ್ತೆ ಆ ಟೈಪಲ್ಲಿ. ತಲೆಯ ತುರುಬು ಏರ್ ಸ್ಟೈಲ್ಸ್ ಮಾಡ್ತದೆ. ಕೆಲವು ಏರ್ ಸ್ಟೈಲ್ ಬರ್ತಿರಲ್ಲ, ಹೇರ್ ಸ್ಟೈಲು, ಹೇರ್ ಡೆಕ್ಟು, ಸಾಧನ ಕಟ್ ಅಂತ ಹೇಳ್ತಾರೆ. ಹಿಂದಿ ಫ್ಲಾಕ್ಟು ಸಾಧನ ಕಟಿಂಗ್ ಮಾಡ್ಕೊಂಡಿದ್ದು, ಕಟಿಂಗೇ ಅವಳು ಹೆಸರು ಹೇಳ್ತಾರೆ. ಸಾಧನ ಮುಂದೆ ಬಚ್ಕೊಂಡಿರ್ತಾರೆ ನೋಡಿ, ಕಾಣಿಸ್ತದೆ ಸಾಧನ ಕಟ್ಟಿದೆ ನೋಡಿ. ಇಲ್ಲಿ ಬಾಬ್ ಕಟ್ಟು, ಬೇಬಿ ಕಟ್ಟಿಂಗು, ಫ್ರೆಂಚ್ ಕಟ್ಟಿಂಗು. ಅಲ್ಲಿ ನೋಡಿ ಪೋನಿ ಕಡೆ ಮೇಲ್ಕೊಂಡು ಮೂಲೆ ಕಂಡು ಪೋನಿ ಟೈಲ್ ನೋಡಿ. ಪೋನಿ ಟೈಲು ಇಲ್ಲಿ ಪಿಂಕ್ ಬರೋದು ಹೇರ್ ಪಿನ್ಸ್. ಓ ಪೋನಿ ಟೈಲ್, ಓಕೆ, ಹೇರ್ ಡಿಫ್ರೆಂಟ್ 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 ಹೇರ್ ಸ್ಟೈಲ್ಸ್ ಕೂಡ. ಅದು ಯಾವಾಗಲೇ ಹೇರೇ ಹೆಸರಿದ್ದು ಅವತ್ತಿಗೆ ಅವಾಗೆ ಗೊತ್ತು, ಬಟ್ ಇವತ್ತಿನ ಹೆಸರು ಜನಕ್ಕೆ ಬೇಗ ಗೊತ್ತಾಗುತ್ತೆ. ಹೌದು ಹೌದು. ಇಲ್ಲಿ ನೋಡಿ ದೇವತೆಗಳು ರಾಕ್ಷಸ ಸಮುದ್ರ ಮಂತ್ರ ಮಾಡ್ತಾರೆ. ವಾಸುಕಿ ಸರ್ ಪಂಗ ಮಾಡಿಕೊಂಡು ಮಂದಾಪುರ ಕಡ್ಗೋಲು ಮಾಡಿಕೊಂಡು ಸಮುದ್ರ ಮಂತ್ರ ಮಾಡ್ತಾರೆ. ಈಗೆಲ್ಲ ಮದುವೆ ನಂತರ ಕಾಲು ರಾಕ ನೋಡಿ, ಕೆಳಗಡೆ ಪುಟ್ಟದ ಆಸೆ ಅವಳು ಕಾಲು ತೊಡಸ್ತಾಳೆ. ಅವಳೆ ಅವಳು ಕೈ ಕೊಡಬೇಕಂತ ಕೈ ಬಗ್ಸಿದಾಗ ಬಳೆ ಕೆಳಗೆ ಬರ್ತದೆ. ಒಂದೇ ಕಾಲು ನಿಂತ್ಕೊಂಡು ಎಲ್ಲಿ ಬಿದ್ದೋಗ್ತಾಳೋ ಸಪೋರ್ಟ್ ಒಂದು ಬಳ್ಳಿ ಕೊಡ್ತಾರೆ. ಪ್ರತಿಯೊಂದನ್ನು ಕೂಡ ಶಿಲ್ಪಿ ಅಬ್ಸರ್ವ್ ಮಾಡಿದ್ದಾರೆ. ಇವೆಲ್ಲ ಬಳಪದ ಕಲ್ಲೇ, ಆದರೆ ಈ ಗೋಪುರ ಗಟ್ಟಿ ಕಲ್ಲ, ಗ್ರಾನೈಟ್. ಕೊನೆ ಕಡೆ ಸರಿ ವಿಜಯನಗರ ಅರಸೋ ಕಾಲದಲ್ಲಿ 14 ಶತಮಾನದಲ್ಲಿ ಆಗ ಕಲ್ಲು ವ್ಯತ್ಯಾಸ ನೋಡಿ. ಅರ್ಧ ಗ್ರಾನೈಟು, ಅರ್ಧ ಇಟ್ಟಿಗೆ. ನಾವೆಲ್ಲ ಹೇಳ್ತೀವಲ್ಲ ಗೋಪುರ, ಗೋ ಅಂದರೆ ಹಸು, ಮೇಲೆ ಕೊಂಪೆ ಬಿದ್ದು ನೋಡಿ. ಪುರ ಅಂದ್ರೆ ಊರು ಅಂತ, ಸ್ಥಳ ಅಂತ. ಇವಾಗ ಹೊಯ್ಸಳ ಆದ್ಮೇಲೆ ವಿಜಯನಗರ ಎಂಪೈರ್ ಬಂದಾಗ ಮಾಡಿದ್ದು ವಿಜಯನಗರ ಅಂದ್ರೆ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ. ವಿಜಯನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಡೆವಲಪ್ಮೆಂಟ್. ಇವಾಗ ರಿಗ್ರೆಟ್ ಮಾಡ್ಕೋತಿದ್ದೀನಿ, ಅವಾಗ ಚೀಟಿ ಹಿಡ್ಕೊಂಡು ಪಾಸ್ ಆಗ್ಬಿಟ್ಟೆ ಸೋಷಿಯಲ್ಲು. ಎಷ್ಟು ವಿಚಾರಗಳು, ವಿಚಾರಗಳು. ಸರ್, ಒಳಗಡೆ ಎಂಟ್ರಿ ಆದಾಗ ಯಾವುದೇ ದೇವಸ್ಥಾನ ಮುಂಭಾಗ ನೋಡಿ, ಇದ್ರ ಕಂಬ ಬರುತ್ತೆ. ಈ ಕಂಬ ಧ್ವಜಸ್ತಂಭ ಅಂತ ಕರೆತ ಗರುಡ ಕಂಬ. ಎಲ್ಲಿ ಈ ತರ ಕಂಬ ಇರುತ್ತೆ, ಯಾವ ದೇವಸ್ಥಾನ ಆಗಿರ್ಬೋದು, ಹಿಂದೂ ದೇವಸ್ಥಾನ ಕಂಬ ಇರುತ್ತೆ, ಆ ದೇವಸ್ಥಾನ ಸಂಪೂರ್ಣ ಆಗಿರುತ್ತೆ. ಅಲ್ಲಿ ಪೂಜೆಗಳಾಗುತ್ತೆ, ಜಾತ್ರೆಗಳಾಗುತ್ತೆ, ಉತ್ಸವಗಳಾಗುತ್ತೆ. ವಿಜಯ ಸ್ತಂಭ ಅಲ್ಲ ಗರುಡ ಧ್ವಜ. ಹಳೆ ಬೀಡು ಭಿನ್ನ ಆಗಿರೋದ? ಹಳೆ ಬೀಡು ಅಪೂರ್ಣ ಆಗ್ತದೆ, ಅಪೂರ್ಣ ಆಗುತ್ತೆ. ಆಕ್ಚುಲಿ ಮ್ಯಾನ್ಯುವಲ್ ಪ್ರಕಾರ ಪೂಜೆ ಇಲ್ಲ, ಮ್ಯಾನ್ಯುವಲ್ ಪೂಜೆ ಆಗ್ಬೇಕು ಇದು ಕಂಬ ಆಗ್ಬೇಕು. ಯಾವುದಲ್ಲಿ ಪ್ರತಿಷ್ಠಾಪನೆ ಆಗಿ ದೇವರ ಪ್ರತಿಷ್ಠಾಪನೆ ಆಗುತ್ತೆ ಶಾಸ್ತ್ರೋಕ್ತವಾಗಿ, ಆಗ ಕಂಬನ ಪ್ರತಿಷ್ಠಾಪನೆ ಮಾಡ್ತಾರೆ. ನಾವು ಹಿಂದೂ ಟೆಂಪಲ್ ಯಾವುದೇ ಟೆಂಪಲ್ ಆಗಿ ಕಾಳಿ, ದುರ್ಗಿ, ಶಿವ, ಯಾವುದಕ್ಕೆ ಹೋಗಿ ಬಟ್ ಹಿಂದೂಗಳು ಅಥವಾ ನೀವು ಜೈನ್ ಟೆಂಪಲ್ಗೆ ಹೋಗಿ, ಟೆಂಪಲ್ ಎದುರುಗಡೆ ಇದ್ದ ಕಂಬಗಳಿದ್ದಾಗ ಇದು ಇದು ಶಾಸ್ತ್ರದ ಪೂಜೆ ಆಗುತ್ತೆ ಅಂತ. ಒಳಗೆ ನಮಗೆ ಕಂಬ ಕಾಣಲೇ ಇಲ್ಲ ಇಲ್ಲಿ ಅಂದರೆ, ಓ ಇದು ಪೂಜೆ, ಇದಕ್ಕೆ ದೇವಸ್ಥಾನ ಪೂರ್ಣ ಆಗಿಲ್ಲ, ಶಾಸ್ತ್ರದ ಪೂಜೆ ಆಗಲ್ಲ, ಇದೊಂದು ಮಾನ್ಯುಮೆಂಟು, ಸ್ಮಾರಕ. ಉದಾಹರಣೆ ಹಳೆಬಿಡು ನೋಡಿ, ಹಳೆಬಿಡು ಮಾನ್ಯುಮೆಂಟ್ ಡಿಕ್ಲೇರ್ ಆಗಿರ್ತಕ್ಕಂಥದ್ದು. ಅದೆಲ್ಲ ಲೋಕಲ್ ಜನ ಇದ್ರೆ ಶಿವಲಿಂಗ ಇದೆ ಅಂತ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ, ಬಟ್ ನಾಟ್ ಮ್ಯಾನ್ಯುಲ್. ಮ್ಯಾನ್ಯುಲ್ ಪ್ರಕಾರ ಮಾಡಬೇಕು ಅಂತಂದ್ರೆ ಇದಿದ್ರೆ ಪ್ರಾಪರ್ಲಿ ಪ್ರೊಸೀಜರ್ ಪ್ರಕಾರ ಆಗಿದೆ, ಆಗುತ್ತೆ, ಹೌದು, ಪೂಜೆ ಆಗುತ್ತೆ ಅಲ್ಲಿ ಅಂತ ಅರ್ಥ. ಅದಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಒಳಗಡೆ. ಅವಾಗ ಆ ಸಂದರ್ಭ ಇಲ್ಲೂ ಕೂಡ ಅದನ್ನು ಮಾಡಿ ಮಾಡ್ಬಿಡುತ್ತೆ. ಎಲ್ಲ ಟೆಂಪಲ್ ಎಲ್ಲ ಆದ ನಂತರ ಕಳಸ ಕೂರಿಸ್ತಾರೆ ನೋಡಿ, ಮೇಲ್ಗಡೆ ಕಳಸ ಕೂರಿಸ್ತಾರಲ್ಲ, ಆ ಸಂದರ್ಭ ಇಲ್ಲೂ ಕೂಡ ಮಾಡಿಬಿಟ್ಟು ಕೂರಿಸ್ತಾರೆ. ಅದಕ್ಕೆ ಧ್ವಜಸ್ತಂಭ ಅಂತ ಕರೀತಾರೆ. ಮೇಲೆ ಧ್ವಜ ಇದೆ ನೋಡಿ, ಮೇಲೆ ಹುಟ್ಟಿದೆಲ್ಲ, ಧ್ವಜಸ್ತಂಭ ಅಂತ. ಏನದು ಬಟ್ಟೆದು ಮಾಡಲ್ಲ, ಬಟ್ಟೆದು ಯಾಕೆಂದ್ರೆ ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಅದೇ ಹುಡ್ಡಲ್ಲೇ ಮಾಡುತ್ತಾರೆ, ಹುಡ್ಡ ಅದ್ರ ಒಳಗಡೆ ಹುಡ್ಡಿದೆ, ಹುಡ್ಡ ಹುಡ್ಡಿಗೆ ಗ್ಲಾಸ್ ಕವರ್ ಮಾಡ್ತಾರೆ, ಹಾಳಾಗ್ಬಾರ್ದಲ್ವ. ಡಮರುಗ ಒಡೆದು ಒಡೆದು ಅದ ಚರ್ಮ ಸವಿತೆ ನೋಡಿ, ಇಲ್ಲಿ ಚರ್ಮ ಸವೆ ತೋರಿಸ್ತಾರೆ. ಆದರೆ ಜನ ಕೈ ಕಟ್ಬಿಟ್ಟು ರಕ್ಷಣೆಗೆ ಅದು ಒಡೆದು ಕಾಣ್ತಾರೆ. ಘಾನ ಮಂಜಿರ ತಾಳ ಮಂಜಿರ ತಾಳ ಆಗ್ತಾ ಹಾಡ್ತಾ ಇರ್ಬೇಕಾದ್ರೆ ಸ್ಮೈಲಿ ಫೇಸ್ ನೋಡಿ, ನಗು ಮುಖ ನಂದ ಹಾಸ ಅಂತ ಕಟ್ಟಿದೆ, ಬಾಯಿ ಬಿಟ್ಟಾಗ ಬಾಯಿ ಒಳಗೆ ಹಲ್ಲು ಕಡೋಡಿ ಕಣ್ಣು ಸಣ್ಣ ಹಲ್ಲು ಕೂಡ ಕೆತ್ತ. ಇವನೇ ವಿಷ್ಣುವರ್ಧನ ಮೊಮ್ಮಗ ವೀರ ಬಲ್ಲಾಳ ದರ್ಬಾರ್ ಹಾಲ ದೇವಸ್ಥಾನ ಇವನ್ ಕಾಣ್ತಾರೆ ಸಂಪೂರ್ಣ. ಅವ್ರ ಮಗ ಬಲ್ಲಾಳನ, ವೀರ ಬಲ್ಲಾಳ ಮೊಮ್ಮಗ, ಮಗ ನರಸಿಂಹ ಬಲ್ಲಾಳ. ರಾಜ ಲಾಂಛನ ಇದು ಕತೆ ಗೊತ್ತಲ್ವಾ, ಹೊಯ್ ಸಳ ಅಂತ.
ಇಲ್ಲ ಸರ್ ಗೊತ್ತಿಲ್ಲ ನೋಡಿ ಅವತ್ತಿನ ಕಾಲದ ಇವತ್ತಿಗೆ ಸ್ಕೂಲು ಕಾಲೇಜಲ್ಲಿ ಇರಲಿಲ್ಲ ಅದು ಗುರುಕುಲ ಗುರುಕುಲ ಕಾಡಿ ಮಧ್ಯೆ ಮಾಡ್ತಾರೆ ಅಂದರೆ ಗುರುಗಳು ಏನು ಮಾಡ್ತಾರೆ ಅಂದರೆ ಈ ಮಕ್ಕಳು ಮುಂದೆ ಕೂರ್ಸಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಸಡದ ಇದ್ದಕ್ಕಿಂತ ಹುಲಿ ಬರುತ್ತೆ ಅಂದರೆ ಕೆಲವೊಮ್ಮೆ ಎದುರ್ಕೊಂಡು ಓಡೋಗ್ತಾರೆ ಹಾಗೆ ಅವ್ರು ಧೈರ್ಯ ಕೂತ್ಕೊಂಡಿರ್ತಾರೆ ಅವನಿಗೆ ಸಳ ಅಂತ ಹೇಳೋದು ಎಸ್ ಎ ಎಲ್ಲಿಗೆ ಸಳ ಅಂತ ಗುರುಗಳು ಅವ್ರಿಗೆ ಆಜ್ಞೆ ಮಾಡ್ತಾರೆ ಹೋಯ್ ಸಳ ಹೋಯ್ ಹಳೆಗನ್ನಡದಲ್ಲಿ ಒಡಿ ಕೊಲ್ಲು ಸಾಯಿಸು ಅವನೇ ಮಾಡಿದ ವೀರಾವೇಶ ಹೋಗಿ ಹುಲಿನ ಒಡೆದು ಸಾಯಿಸ್ತಾನೆ ಆ ಗುರುಗಳ ಪ್ರಾಂತಕ್ಕೆ ಮುಖ್ಯಸ್ಥರು ಸಾಂಪ್ರದಾಯ ಬೆಳೆಯುತ್ತೆ ಬೆಳೆದ ರಾಜಲಾಂಛನ ಆ ಕಡೆ ಪ್ರಿಯರ ಕಡೆ ಇದ್ದಾನೆ ಅದೇ ರಾಜಲಾಂಛನ ಅವ್ರ ಕತೆ ಬರೋದು ಹುಲಿ ಅವ್ರ ಕತ್ತರ ಸಿಂಹ ಇದು ಅಂತ ಲೇಟರ್ ಎಡಿಷನ್ಸ್ ಇದೆ ಹುಲಿ ಆಗಿರೋದು ಸಿಂಹ ಕನ್ನೋಟ ಆಗ್ತದೆ ಅರ್ಧಗಂಧ ಶತಮಾನದಲ್ಲಿ ಇದು ನೋಡಿ ಭರತನಾಟ್ಯದಲ್ಲಿ ಫೈನಲ್ ಡಾನ್ಸ್ ಇಲ್ಲ ನಾನು ಅಂತಾರೆ ಅಂದರೆ ಡಾನ್ಸ್ ಮಾಡಿ ಮಾಡಿ ಸುಸ್ತಾಗುತ್ತೆ ಮುಖ ನಡೆಯಲ್ಲಿ ಅಂದರೆ ಟೈರ್ಡ್ ಆಗಿದೆ ನೀಡೋದು ಕೈ ಕೂಡ ಇದೆ ವಾದ್ಯ ಗೋಷ್ಠಿ ಪೀಠಕ್ಕಾಗಿ ಒಂದು ಗ್ಯಾಪ್ ಇತ್ತು ಮೇಲೋಡಿ ಇದು ಮಕರ ತೋರಣ ಒಂದೇ ಕಲ್ಲು ಇಲ್ಲಿಂದ ಇಲ್ಲಿವರು 9 ಅಡಿ ಉದ್ದ 3 ಅಡಿ ಅಗಲ ಇದೆ ಮಧ್ಯ ಗರುಡ ನೋಡಿ ಗರುಡ ಮೇಲೆ ನರಸಿಂಹ ಅವತಾರ ನರಸಿಂಹನ ಎರಡೂ ಕೈ ಪಕ್ಕ ಬಳ್ಳಿಗಳು ಈ ಕಡೆ 5 ಆ ಕಡೆ 5 ಅದರ ಒಳಗಡೆ ದಶಕ 10 ಅವತಾರ ಇದೆ ಮೊದಲಿಗೆ ಮೀನು ಮತ್ಸ್ಯ ಅವತಾರ ನೋಡಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಈಗ ನೋಡಿ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲ್ಕಿ ಕಲ್ಕಿನೂ ಆಗಿಲ್ಲ ಮುಂದೆ ಆಗಬೇಕು ಪರಮಾತ್ಮ ಕುದುರೆ ಮತ್ತು ಕಲಿ ಅಂತ ಯಾಕತ್ತೆ ಎಷ್ಟು ಸೂಕ್ಷ್ಮ ಇದೆ ಅಂದರೆ ಹಿಂಭಾಗ ನಮ್ಮ ಕೈ ಬೆರಳುಗಳನ್ನು ಒಳಗೆ ತೋರಿಸ್ಬೋದು ನೋಡಿ ನಾವು 3D ಕರಿತೀವಲ್ಲ 3D ಇದೆ ನೋಡಿ ಅಷ್ಟು ಸೂಕ್ಷ್ಮ ಇದೆ ಮತ್ತೊಂದು ವಿಶೇಷ ಏನಂದರೆ ಅದು ದಪ್ಪ ಕೇವಲ 1/2 ಇಂಚ್ ಅಲ್ಲ 6 ಇಂಚಸ್ 1/2 ಅಡಿ ಎರಡು ಕಡೆ ಕೆತ್ತನೆ ಇದೆ ಈ ಕಡೆ ಕೆತ್ತನೆ ಆ ಕಡೆ ಕೆತ್ತನೆ ಬಾ ಕತೆ ಬೇರೆ ದಶಾವತಿ ಈ ಕಡೆ ಇದ್ದರೆ ಆ ಕಡೆ ಕೃಷ್ಣನಿಗೂ ಇಂದ್ರ ಯುದ್ಧ ಆಗಿದೆ ಪಾರಿಜಾತ ಅಪಹರಣ ಕತೆ ಬಟ್ ಗೊತ್ತಾಗಲ್ಲ ನಿಮಗೆ ಅದನ್ನು ಇವಾಗ ಇದೆ ಸಪ್ರೇಟ್ ಮಾಡಿದ್ರೆ ಇದು ಮಾಡಿ ಒಂದೇ ಕಲರ್ ಮಾಡಿ ಗೊತ್ತೇ ಆಗಲ್ಲ ಸಪ್ರೇಟ್ ಮಾಡಿ ಗೊತ್ತಾಗ್ತದೆ ಎರಡು ಕಡೆ ಎರಡು ಪ್ರಾಣಿ ಇದು ಮಕರ ಪ್ರಾಣಿ ಈ ಪ್ರಾಣಿ ಯಾವತ್ತೂ ಇಲ್ಲ ಇವತ್ತು ಇಲ್ಲ ಶಿಲ್ಪಿ ಕಲ್ಪನೆ ಕೆತ್ತನೆ ಮಾಡ್ತಾರೆ 7 ಪ್ರಾಣಿ ಅಂಗಗಳನ್ನು ಸೇರಿಸಿ ಒಂದು ಮಾಡಿರ್ತಾರೆ ಹಂದಿಯ ದೇಹ ಸಿಂಹದ ಪಾದ ನವಿಲ ಬಾಲ ಮೊಸಳೆ ಬಾಯಿ ಆನೆಯ ಸೊಂಡಿಲು ಹಸುವಿನ ಕಿವಿ ಕೋತಿಯ ಕಣ್ಣು ಅವತ್ತು ಇಲ್ಲ ಇವತ್ತು ಶಿಲ್ಪಿ ಕಲ್ಪನೆ ಕೆತ್ತನೆ ಮಾಡೋದು ಬೇಲೂರು ಶಿರಾ ಬಾಲಕಿಯಲ್ಲೇ ಭಾಳ ಫೇಮಸ್ ನೋಡಿ ಇದು ದರ್ಪಣ ಸುಂದರಿ ಯಾವ ಜಾರ ನೋಡ್ಕೊಂಡು ಬೇಲೂರು ತಕ್ಷಣ ದರ್ಪಣ ಸುಂದರಿ ದರ್ಪಣ ಅಂದರೆ ಬೇಲೂರು ಅಷ್ಟೊಂದು ಫೇಮಸ್ ಆಗಿರ್ತಕ್ಕಂಥದ್ದು ಕನ್ನಡಿ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ ನೋಡಿ ಗುಂಗುರ ಕೂದಲು ತಲೆಯ ತುರುಬು ರೌಂಡ್ ಕನ್ನಡಿ ಹಿಡಿಕೊಂಡು ಕೆತ್ತನೆ ಮಾಡ್ತಾರೆ ನೋಡಿ ಅವಳ ಕಾಲ್ ತಗ್ಗಿ ಬಲಗಡೆದಲ್ಲಿ ಇಬ್ಬರು ದಾಸಿಕರು ಅಂತಾರೆ ಇಬ್ಬರಲ್ಲಿ ಮುಂದೆ ಪುಟ್ಟ ದಾಸೊಂಡು ಕೋತಿ ಬರೀದಿ ನೋಡಿ ಎಡಗೆಲು ಕೋತಿ ಬಲಗೆ ದ್ರಾಕ್ಷಿ ಗೊಂಚಲು ಹಣ್ಣನ್ನು ಕೋತಿಗೆ ತೋರಿಸ್ತಾಳೆ ಕೊಡ್ತಾ ಇಲ್ಲ ಕೋತಿ ಅಣ್ಣ ನೋಡಿ ನೋಡಿ ಸಿಕ್ತಲೇ ನಿರಾಶೆಯಿಂದ ಕೈ ಬೇರೆ ಬಾಯಲ ಕೊಡುತ್ತೆ ನೋಡಿ ಕೋತಿಗೆ ಹಣ್ಸಿಗೆ ಎಷ್ಟು ನಿರಾಶೆ ಆಗುತ್ತೋ ಆ ಸುಂದರಿಗೂ ಅಷ್ಟೇ ನಿರಾಶೆ ಆಗುತ್ತೆ ಅಲಂಕಾರ ಮಾಡ್ಕೊಂಡು ಯಾರಿಗೆ ಕಾಯ್ತಾ ಇದ್ಲು ಅಂಡ ಲವ್ ಎನಿ ಪೀಪಲ್ ಅವ್ರ ಸಮಯ ಸರಿಯಾಗಿ ಬರಲಿಲ್ಲ ಅಲಂಕಾರ ನೋಡಿದ ಮುಕ್ತ ನಿರಾಶೆ ಬಂದು ನೋಡಿ ಸಪ್ಪೋರು ಡಿಸಪಾಯಿಂಟ್ ಆಗಿದೆ ಹೋಲಿಕೆ ಹಣ್ಣು ಸಿಕ್ತಲ್ಲ ಕೋತಿ ಬೇಜಾರ ಬರ್ದ್ರೆ ಅವಳಿಗೆ ಒಂದಕ್ಕಂದ ಹೋಲಿಕೆ ಅದಕ್ಕೆ ಇಂಗ್ಲೀಷ್ ಅಂತಾರೆ ಬ್ಯೂಟಿ ಅಂದ ಮೇಲೆ ಮಂಕಣ ಗ್ರೇಪ್ಸ್ ಮುಖದ ಭಾವನೆ ಫೇಸ್ ಎಕ್ಸ್ಪ್ರೆಷನ್ ಇದೆ ಭಾಳ ಒಂದು ಮಹತ್ವ ಇದೆ ಚಿಕ್ಕ ಗುಡಿಗಳು 9 ಗುಡಿಗಳಿದೆ ಎಲ್ಲ ಕೂಡ ವಿಷ್ಣು ವಿಗ್ರಹಗಳಿದೆ ಶ್ರೀಧರ ಪುರುಷೋತ್ತಮ ವಸುದೇವ ಮಧುಸೂದನ ಅದೇ ಹಳೆ ಬಿಡಿಗೆ ಹೋಗಿತ್ತು ಗುಡಿ ಯಾವ ಗುಡಿದು ವಿಗ್ರಹಗಳಿಲ್ಲ 42 ಗುಡಿಗಳಿದೆ ಎಲ್ಲ ಕಳತನ ಆಗಿದೆ ಎಲ್ಲ ಗುಡಿದು ವಿಗ್ರಹಗಳಿದೆ ಅಂದರೆ ಹೋಗ್ತಾ ಜಾಗ ಚಿಕ್ಕದಾಗಿ ಸುಮಾರು ಬಿದ್ದೋಗ್ಬಿಟ್ಟಿದ್ದಾರೆ ಅದಷ್ಟು ಮುಂದೆ ಏರಿಯಲ್ಲಿ ಕೂಡ ಹೋಗಬೇಡಿ ನೋಡಿ ಮಧ್ಯೆ ಕತ್ತಿರ್ ಕೂತ್ಕೊ ನೋಡಿ ಇದು ದೇವಸ್ಥಾನ ಕಟ್ಟಿದ ರಾಜ ವಿಷ್ಣುವರ್ಧನ ದೇವಸ್ಥಾನ ಪ್ರಾರಂಭ ಮಾಡಿದ್ದ ವಿಷ್ಣುವರ್ಧನ ಅವರ ಗುರು ರಾಮಾನಾಚಾರ್ಯರು ಪತ್ನಿ ಶಾಂತ ದೇವಿ ಕೂಡ ಮೇಲ್ನೋಡಿ ಶುಕಭಾಷಿಣಿ ಶುಕ ಅಂದರೆ ಪಕ್ಷಿ ಗಿಳಿಗಳು ಸಂದೇಶಗಳನ್ನು ಪೋಸ್ಟ್ ಆಫೀಸನ್ನು ಪಕ್ಷಿ ಮುಖಾಂತ ಕಳಿಸ್ತಾ ಇದ್ರು ಇವಳ ಮುಖದ ಭಾವನೆ ನೋಡಿದ್ರೆ ಪಕ್ಷಿಗೆ ಏನೋ ವಿಷಯನೇ ಕೆಚ್ಚರಂತೆ ಪಕ್ಷಿನ ಉಪಯೋಗಿಸ್ತಾರೆ ಒಂದು ಗಿಳಿ ಮರಣ ಪತ್ರ ಕೊಟ್ಟು ಬಂದರೆ ಗಿಳಿ ಹೋಗಿ ವಿಷಯ ಹೇಳಿ ಪತ್ರ ಕೊಟ್ಟು ಕಮ್ಯುನಿಕೇಷನ್ನ ಪಕ್ಷಿ ಮುಖಾಂತ ಮಾಡ್ತಾರೆ ಬಟ್ ಇದಕ್ಕೆ ಹಿಂದೆ ಹೆಸರು ಏನಿತ್ತೋ ಗೊತ್ತಿಲ್ಲ ಆದ್ರೆ ಇತ್ತೀಚೆಗೆ ಡಿ ವಿ ಗುಂಡಪ್ಪ ಹೆಸರು ಕೇಳಿದ್ರು ಡಿ ವಿ ಜಿ ಅವರು ಅಂತ ಅವ್ರು ಬೇಲೂರು ಬಂದಾಗ ಅಂತಃಪ್ರಗಿದ್ದೆ ಬರುತ್ತೆ ನಾನೇನು ಹೇಳ್ತಾ ಇದ್ದೀನಿ ಡಿ ವಿ ಜಿ ಅವರ ಕೊಡುಗೆ ಹೆಸರುಗಳು ಈಗೆಲ್ಲ ಮೈಗೆ ಬಣ್ಣ ಹಾಕಿದ್ರೆ ಹೋಳಿ ಬಂದು ವಸಂತ ಕ್ರೀಡೆ ಹೆಂಗೆ ಕರೀತಾರೆ ಅವಳ ಕಾಲ್ ತಗಿ ಪುಟ್ಟದ ಆಸೆ ಹೇಳಿ ಬಕೆಟಲ್ಲಿ ಬಣ್ಣ ನೀಡಿ ಪಿಚ್ಕಾರಿ ಸಿರಿಂಜಿ ನೋಡಿ ಸೇವೆಕ್ಕಿ ಮಿಕ್ಸ್ ಮಾಡಿ ತುಂಬ್ಕೊಳ್ತಾಳೆ ಈ ಥರ ಸೇವೆಕ್ಕಿ ಒಂದು ತಂಗ ತುಂಬ ಅವಳು ಕೈ ಕೊಡೋದು ಕೈ ನೋಡಿ ಪಿಚ್ಕಾರಿ ಇತ್ತು ಬಟ್ ಜನ ಬಹಳ ಹೋಳಿ ಹಬ್ಬ ಇವತ್ತೆಲ್ಲ ಹೋದರೆ ನಾರ್ತಲ್ಲಿ ಭಾಳ ಫೇಮಸ್ ಆಗಿದೆ ಅದಕ್ಕೆ ನೋಡ್ತಾ ನಮ್ಮ ಸೌತ ಕೂಡ ಇತ್ತು ಹೋದಿನ ಹೋಳಿ ಹಬ್ಬ ಅದಂತೆಲ್ಲ ವಸಂತ ಕ್ರೀಡೆ ವಸಂತೋತ್ಸವ ಅಂತ ಇರ್ತಾರೆ ನೋಡಿ ಕೈ ಮೇಲೆ ಗಿಳಿ ಕೂತ್ಕೊಂಡು ಕೀರವಾಣಿ ಇದ್ಕೊಳ್ತಾರೆ ಗಿಳಿ ಕೂತ್ಕೊಂಡಿದೆ ಗಿಳಿ ಪತ್ರ ಕೊಟ್ಟಿದೆ ಪತ್ರದಲ್ಲಿ ಕೈ ಪತ್ರ ಇದೆ ಪತ್ರದ ಪೇಪರ್ ತಾಳೆ ಫಾರ್ಮ್ ಬೇಸ್ ಎಲ್ಲ ಬರುತ್ತೆ ಈಗ ಫ್ಯಾಷನ್ ಅರ್ಧ ಪ್ಯಾಂಟ್ ಬರುತ್ತೆ ಬೊರ್ಮುಡ ಶಾರ್ಟ್ಸ್ ಹಾಫ್ ಪ್ಯಾಂಟ್ ಇದೆ ಬೊರ್ಮುಡ ಅಂತ